ಕೆಲವು ಸಿನಿಮಾಗಳ ಹಾಗೆ ಥಿಯೇಟರ್ ನಲ್ಲಿ ರಿಲೀಸ್ ಆದ ಮಾರನೇ ದಿನಕ್ಕೆ ಮೊಬೈಲ್ ನಲ್ಲಿ ರಿಲೀಸ್ ಆಗ್ಬಿಡ್ತವೆ. ಅದಕ್ಕಾಗಿ ಕನ್ನಡ ಸಿನಿಮಾಗಳನ್ನ ಥಿಯೇಟರ್ಗೆ ಹೋಗಿ ನೋಡಿ, ಹಾಗೂ ಆರೈಸಿ, ಪ್ರೋತ್ಸಾಹಿಸಿ, ಬೆಂಬಲಿಸಿ ಅನ್ನೋದನ್ನ ಇದ್ರ ಮೂಲಕ ಕೇಳ್ಕೊತಾ ಇದ್ದೀನಿ. ಎಲ್ಲರಿಗೂ ತಿಳಿದಂತೆ ಕಬ್ಜ ಸಿನಿಮಾದ ನಿರ್ದೇಶಕ ಒಂದು ಪೋಸ್ಟ್ ರಿವೀಲ್ ಮಾಡಿ ಒಳ್ಳೆ ಸ್ಪಷ್ಟನೆ ನೀಡಿದ್ದಾರೆ. 1947ರಲ್ಲಿ ನಡೆದ ಒಂದು ಭೂಗತ ಲೋಕದ ಘಟನೆಯನ್ನ ಕಬ್ಜ ಸಿನಿಮಾದ ನಿರ್ದೇಶಕ ಆರ್ ಚಂದ್ರು ಅವರು ತೆರೆ ಮೇಲೆ ತೋರಿಸೋದಕ್ಕೆ ಸಜ್ಜಾಗಿದ್ದಾರೆ. ಇನ್ನು ನಿರ್ದೇಶಕ ಆರ್ ಚಂದ್ರು ಹಾಗೂ ಉಪೇಂದ್ರ ಅವರ ಕಾಂಬಿನೇಷನ್ ಅಲ್ಲಿ ಮೂಡಿ ಬಂದಿದ್ದ ಐ ಲವ್ ಯು ಸಿನಿಮಾ ಒಂದೊಳ್ಳೆ ಟ್ರೆಂಡ್ ಶುರು ಮಾಡ್ತು. ಆದ್ರೆ ಈಗ ಮತ್ತೆ ಉಪ್ಪಿ ಕಾಂಬಿನೇಷನ್ ಜೊತೆ ಸಿನಿಮಾ ಮಾಡ್ತಿರೋ ಆರ್ ಚಂದ್ರು ರೂಢಿಸಂ ನ ಕರಳ ಸತ್ಯವನ್ನ ತೆರೆ ಮೇಲೆ ತೋರಿಸೋಕೆ ಸಜ್ಜಾಗಿದೆ ಕಬ್ಜ ಸಿನಿಮಾ ತಂಡ. ಪ್ಯಾನ್ ಇಂಡಿಯಾ ಸಿನಿಮಾ ಆಗಿರೋ ಕಾರಣಾಂತರಗಳಿಂದ ಸ್ವಲ್ಪ ಲೇಟ್ ಆಗಿದೆ. ಆದ್ರೆ ಲೇಟ್ ಆದ್ರೂ ಲೇಟೆಸ್ಟ್ ಆಗಿ ಬರ್ತೀವಿ ಅನ್ನೋ ಭರವಸೆಯನ್ನು ನಿರ್ದೇಶಕ ಆರ್ ಚಂದ್ರು ಅವರು ನೀಡಿದ್ದಾರೆ. ಅಷ್ಟೇ ಅಲ್ಲದೆ ಬಾದ್ಶಾ ಕಿಚ್ಚ ಸುದೀಪ್ ಅಭಿನಯವನ್ನು ನಾವು ಕಬ್ಜ ಸಿನಿಮಾದಲ್ಲಿ ಕಾಣಬಹುದಾಗಿದೆ. ಮುಕ್ಕಾಲು ಭಾಗ ಶೂಟಿಂಗ್ ಮುಗಿಸಿರೋ ಚಿತ್ರತಂಡ ಶೂಟಿಂಗ್ ಕಂಪ್ಲೀಟ್ ಆದ್ಮೇಲೆ ಡಬ್ಬಿಂಗ್ ಮುಗಿಸ್ಕೊಂಡು ಸ್ಟ್ರೈಟ್ ಆಗಿ ಮುಂದೆನೆ ಹಾಜರಾಗ್ತೀವಿ ಅನ್ನೋ ಭರವಸೆಯನ್ನು ನೀಡಿದ್ದಾರೆ. ಇನ್ನು ದೊಡ್ಡ ಬಜೆಟ್ ನಲ್ಲಿ ಮೂಡ್ ಬರ್ತಿರೋ ಕಬ್ಜ ಸಿನಿಮಾ ಕೊರೋನಾ ಕಾರಣಾಂತರಗಳಿಂದ ಲೇಟ್ ಆಗ್ತಿದೆ. ಹಾಗೂ ಕೋಟಿ ಕೋಟಿ ಖರ್ಚು ಮಾಡಿ ಮಿನರ್ ಮಿಲ್ ಅಲ್ಲಿ ದೊಡ್ಡ ಸೆಟ್ ಹಾಕಿದ್ರು, ಆದ್ರೆ ಈಗ ಆ ಸೆಟ್ ಹಾಳಾಗಿದೆ. ಅದರಿಂದನೇ ಶೂಟಿಂಗ್ ಸ್ವಲ್ಪ ದಿನ ಮುಂದೋಗ್ತಿದೆ. ಇನ್ನು ಲಾಕ್ ಆಗಿರೋ ಥಿಯೇಟರ್ಗಳು ಸಹ ಅನ್ಲಾಕ್ ಆದ ತಕ್ಷಣ ಎಲ್ಲ ಕನ್ನಡ ಸಿನಿಮಾಗಳು ಥಿಯೇಟರ್ಗೆ ಹೆಜ್ಜೆ ಇಡೋದು ಫಿಕ್ಸ್ ಆಗಿದೆ ಅನ್ನೋ ನಂಬಿಕೆಯನ್ನು ಸಹ ಎಲ್ಲ ಸಿನಿಮಾ ತಂಡ ನೀಡಿವೆ.